ನಮಸ್ಕಾರ ಗೆಳೆಯರೇ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮಯವನ್ನು ವ್ಯರ್ಥ ಮಾಡದೆ ಬೇಗನೆ ವಿಡಿಯೋನ ಶುರು ಮಾಡೋಣ ವಸತಿ ರಹಿತರಿಗೆ ಗುಡ್ ನ್ಯೂಸ್ ಬಂದಿದೆ ಐದು ಸಾವಿರ ಮನೆ ಹಂಚಿಕೆ ಮಾಡುತ್ತಿದೆ ನಮ್ಮ ರಾಜ್ಯ ಸರ್ಕಾರ ಇದೇ ರೀತಿಯಾಗಿ ಸಾಲ ಮನ್ನಾದಲ್ಲಿ ಒಂದು ಹೊಸ ನಿಯಮ ಬಂದಿದೆ ಈ ಒಂದು ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮಾಹಿತಿನ ಪಡೆದುಕೊಳ್ಳಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಎಲ್ಲ ಮುಖ್ಯದ ಮಾಹಿತಿಗಳು ನೀವು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ನೋಡೋಣ ಗೆಳೆಯರ ನೀವು ಕೂಡ ಏನಾದರೂ ಬಾಡಿಗೆ ಮನೆ ಒಳಗೆ ಇದ್ದರೆ ಕಮೆಂಟ್ನಲ್ಲಿ ತಿಂಗಳಿಗೆ ಎಷ್ಟು ಬಾಡಿಗೆ ನೀವು ಈಗ ಎಂಬುದನ್ನು ಕಮೆಂಟ್ ಮಾಡಿ ಸ್ವಾತಂತ್ರ್ಯ ಉತ್ಸವ ದಿನ ಅಂದರೆ ಬರುವ ಒಂದು ಆಗಸ್ಟ್ ಹದಿನೈದರಂದು ಐದು ಸಾವಿರ ಮನೆ ಹಂಚಿಕೆಗೆ ರಾಜ್ಯ ಸರ್ಕಾರ ಈಗ ನಿರ್ಧರಿಸಿದೆ ಹೌದು ಗೆಳೆಯರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಹೊಸ ಒಂದು ವಸತಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ ಎಂಬ ಮಾಹಿತಿ ಬಂದಿದೆ ಹೌದು ಗೆಳೆರೆ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಮುಂದಿನ ಎರಡು ವರ್ಷದಲ್ಲಿ ಒಂಬತ್ತು ಲಕ್ಷ ಮನೆ ನಿರ್ಮಿಸಲು ಸರ್ಕಾರ ನಿರ್ಧರಿಸಿದ್ದು ಇವುಗಳಲ್ಲಿ ರಾಜ್ಯದ ವಸತಿ ಯೋಜನೆಗಳಡಿಯಲ್ಲಿ ನಿರ್ಮಿಸುವ ಐದು ಲಕ್ಷ ಮನೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಯಡಿಯಲ್ಲಿ ನಾಲ್ಕು ಲಕ್ಷ ಮನೆ ಸೇರಿ ಒಂಬತ್ತು ಲಕ್ಷ ಮನೆ ನಿರ್ಮಿಸಲಿದ್ದಾರೆ ಮತ್ತು ಈ ಒಂದು ಎಲ್ಲ ಮನೆ ನಿರ್ಮಿಸಲು ಪರಿಶಿಷ್ಟ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತ್ತು ಇತರರಿಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಸಹಾಯಧನೂ ಕೂಡ ದೊರೆಯಲಿದೆ ಕೇಂದ್ರದ ವಸತಿ ಯೋಜನೆಗಳಡಿಯಲ್ಲಿ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಕಮೆಂಟ್ನಲ್ಲಿ ನೀವು ಮರೆಯದೇ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿಗಿಳಿರಿ ಇನ್ನು ಇದೇ ರೀತಿಯಾಗಿ ಎರಡನೇ ಮುಖ್ಯವಾದ ಮಾಹಿತಿ ಸಾಲದ ಹೊರೆಯಲ್ಲಿ ಇರುವವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಗೆಳೆಯರೆ ರೈತ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ಈಗ ಸರ್ಕಾರ ಸಿಗಲಿದೆ ಹೌದು ಗೆಳೆಯರೆ ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ನೀಡಲಾಗುವುದು ಎಂಬ ಮಾಹಿತಿ ಈಗ ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಷರತ್ತು ಕೂಡ ವಿಧಿಸಲಾಗಿದೆ ಸರ್ಕಾರದ ಅಧಿಕೃತ ಪರವಾನಿ ಹೊಂದಿದ ಖಾಸಗಿ ಲೇವಾದಾರರಿಂದ ಪಡೆದ ಸಾಲ ಹಣಕಾಸು ಸಂಸ್ಥೆಗಳು ಮತ್ತು ಚೀಟ್ ಫಂಡ್ಗಳಿಂದ ಪಡೆದುಕೊಂಡ ಸಾಲದ ಹೊರೆಯಿಂದ ಏನಾದರೂ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅಂಥ ಒಂದು ಸಂತ್ರಸ್ತ ಕುಟುಂಬ ಕುಟುಂಬಗಳಿಗೆ ಪರಿಹಾರ ನೀಡಲಾಗುತ್ತದೆ ಸರ್ಕಾರದ ಪರವಾನಗಿ ಇಲ್ಲದ ಲೇವಾದಾವಿದಾರರು ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದುಕೊಂಡಿದ್ದರೆ ಅಂಥವರಿಗೆ ಪರಿಹಾರ ನೀಡುವುದಿಲ್ಲ ಎನ್ನಲಾಗಿದೆ ಹೌದು ಗೆಳೆಯರೆ ಪರವಾನಗಿ ಇಲ್ಲದ ಖಾಸಗಿ ಲೇವಾದಾರರಿಂದ ಏನಾದರೂ ಸಾಲ ಪಡೆದುಕೊಂಡಿದ್ದರೆ ಅಂತಹ ಸಾಲ ಪ್ರಕರಣಗಳಲ್ಲಿ ಪರಿಹಾರ ನೀಡುವುದಿಲ್ಲ ಈಗ ಯಾದಗಿರಿ ಜಿಲ್ಲೆಯ ರೈತರೊಬ್ಬರು ಆತ್ಮಹತ್ಯೆ ಪ್ರಕರಣಕ್ಕೆ ಸಮ್ಮತಿಸಿದಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಇದರ ವೇಳೆ ಖಾಸಗಿ ಸಾಲದಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ನಿರ್ಧರಿಸಲಾಗಿದೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈ ಒಂದು ಅಧಿಕೃತ ಮಾಹಿತಿ ಹೊರಗೆ ಬಂದಿದೆ ಹೌದು ಗೆಳೆಯರೇ ಸರ್ಕಾರದ ಈ ಒಂದು ಮಾಹಿತಿಯಿಂದ ಪರವಾನಗಿ ಹೊಂದಿದ ಹಣಕಾಸು ಸಂಸ್ಥೆಗಳು ಅಂದರೆ ಲೈಸೆನ್ಸ್ ಹೊಂದಿದ ಒಂದು ಹಣಕಾಸು ಸಂಸ್ಥೆಗಳು ಅಥವಾ ಖಾಸಗಿ ಲೇವಾದಾರರು ಅವರಿಂದ ಏನಾದರೂ ಸಾಲ ಪಡೆದಿದ್ದರೆ ಅಂಥ ಒಂದು ಸಾಲವನ್ನು ಒಂದು ಎಂದು ಹೇಳಿದ್ದಾರೆ ಗೆಳೆಯರಿ ಒಂದು ವೇಳೆ ಬೇರೆಯವರಿಂದ ಏನಾದರೂ ಸಾಲ ಪಡೆದಿದ್ದರೆ ಅಂಥ ಒಂದು ಸಾಲ ಮನ್ನಾ ಆಗುವುದಿಲ್ಲ ಅಂದರೆ ಯಾವುದೇ ಒಂದು ಪರಿಹಾರ ಸರ್ಕಾರ ನೀಡುವುದಿಲ್ಲ ಇದೊಂದು ಮಾಹಿತಿಯಾಗಿತ್ತು ಇನ್ನು ಇದೇ ರೀತಿಯಾಗಿ ಮೂರನೇ ಮುಖದ ಸುದ್ದಿ ಇದು ಕೂಡ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಏಳುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಈಗ ಬಿಡುಗಡೆ ಆಗಿದೆ ಗೆಳೆಯರೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ನಾಲ್ಕರಿಂದ ಐದು ತಿಂಗಳ ಹಿಂದೆ ಖರೀದಿ ಮಾಡಲಾಗಿದ್ದ ರಾಗಿ ಭತ್ತ ಹಾಗೂ ಗೋಧಿ ಬಾಕಿ ಹಣ ಈಗ ರೈತರ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿ ಕೇಳಿ ಬಂದಿದೆ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಈ ಒಂದು ಹಣ ಖಾತೆಗೆ ಜಮಾ ಆಗುತ್ತದೆ ಎಂದು ಸಹಕಾರ ಸಚಿವರಾದ ಹಾಗೂ ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷಕರಾದ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಹೌದು ಈ ಹಿಂದೆ ರೈತರಿಂದ ರಾಗಿ ಭತ್ತ ಗೋಧಿ ಕನಿಷ್ಠ ಬೆಂಬಲ ಬೆಡೆಯಲ್ಲಿ ಖರೀದಿ ಮಾಡಲಾಗಿದೆ ತ್ತು ಆದರೆ ಅವರಿಗೆ ಬೆಂಬಲ ಬೆಲೆ ಹಣ ಸಮಸ್ಯೆ ಆಗಿತ್ತು ಕೂಡಲೇ ಹಣ ಬಾಕಿ ಮಾಡಿ ಎಂದು ಒತ್ತಡ ಕೂಡ ಕೇಳಿ ಬಂದಿತ್ತು ಈಗ ಅದಕ್ಕಾಗಿ ಏಳ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಬಿಡುಗಡೆ ಮಾಡಲು ಆದೇಶವನ್ನು ನೀಡಿದ್ದಾರೆ ಮತ್ತು ಎರಡರಿಂದ ಮೂರು ದಿನಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಗೆಳೆಯರು ಇದೇ ರೀತಿ ನಿಮಗೆ ಮುಖ್ಯವಾದ ಮಾಹಿತಿಗಳು ಬೇಕೆಂದರೆ ಕಮೆಂಟ್ನಲ್ಲಿ ನಿಮಗೆ ಯಾವ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಮಾಡಿ ನಾವು ನಿಮಗೆ ಅದರ ಮೇಲೆ ವಿಡಿಯೋನ ತೆಗೆದುಕೊಂಡು ಬರುತ್ತೇವೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಒಂದು ಸುದ್ದಿಗಳಿಗಾಗಿ ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ